ಗ್ರೀನ್ ಸ್ಕ್ರಬ್ಬರ್ ಆಗಲಿ ಸ್ಟೀಲ್ ಸ್ಕ್ರಬ್ಬರ್ ಆಗಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಕೈಗಳೆಲ್ಲ ತುಂಬ ಹಾರ್ಡ್ ಆದಾಗ ಆಗುತ್ತೆ, ಜೊತೆಗೆ ಸ್ಕಿನ್ ಸಹ ಹಾಳಾಗುತ್ತೆ. ಇವತ್ತು ನಾನು ತೋರಿಸ್ತಾ ಇರೋಂತಹ ಟಿಪ್ಸನ್ನು ಫಾಲೋ ಮಾಡಿದ್ರೆ ಎಷ್ಟೇ ಪಾತ್ರೆಗಳಿದ್ರೂ ಸಹ ತುಂಬ ಬೇಗ ನೀವು ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಸೊ ಮೊದಲನೇ ಟಿಪ್ ಏನಂತ ನೋಡೋದಾದರೆ, ಇಲ್ಲಿ ನಾನು ಒಂದು ಬಾಟಲ್ನ ತೊಗೊಂಡಿದ್ದೀನಿ. ಈ ಬಾಟಲ್ನ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 10 ರುಪೀಸ್ದೆಲ್ಲ ಚಿಕ್ಕ ಬಾಟ್ಲು ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಆದಷ್ಟು ಬಾಟಲ್ ಚಿಕ್ಕದಾಗಿದ್ದರೆ ಸ್ವಲ್ಪ ನಾವು ತೋರಿಸುವಂತಹ ಟಿಪ್ಸ್ಗೆ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಈ ರೀತಿ ಚಾಕು ಅಥವಾ ಯಾವುದಾದ್ರೂ ಒಂದು ಕಟ್ಟರಿಂದ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಇದರ ಕ್ಲೀನಾಗಿ ಶೇಪ್ ಬರಬೇಕಂತಾನೇ ಇಲ್ಲ, ಯಾವ ರೀತಿಯಾಗಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಕಟ್ ಮಾಡ್ಕೊಂಡ್ಮೇಲೆ ಚಾಕು ಅಥವಾ ಮೊಳೆ ಯಾವುದನ್ನಾದರೂ ಸರಿ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗಿ ಹೋಲ್ ಮಾಡೋದು ಬೇಡ, ಮೀಡಿಯಮ್ಮಾಗಿ ಹೋಲ್ ಮಾಡಿಕೊಂಡು ಈ ಸ್ಟೀಲ್ ನಾರಿಗೆ ಆ ದಾರನ ನಾನು ತೋರಿಸೋ ರೀತಿಲಿ ಮಧ್ಯಕ್ಕೆ ಎರಡು ಸೈಡನ್ನು ಸಹ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಮೇಲೆ ಎರಡೂ ಸೈಡು ಸಹ ದಾರ ಒಂದೇ ಸಮನಾಗಿ ಬರಬೇಕು. ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಈ ದಾರನ ನಾವು ಈ ಬಾಟಲ್ ಹೋಲ್ ಏನಿದೆ ಕ್ಯಾಪಲ್ಲಿ ಅದರ ಒಳಗಡೆಗೆ ಈ ದಾರನ ಹಾಕಿ ಎಳ್ಕೋಬೇಕು. ನೋಡಿ, ಈಸಿಯಾಗಿ ಬಂದುಬಿಡುತ್ತೆ. ಈ ರೀತಿಯಾಗಿ ದಾರನ ಎಳ್ಕೊಂಡು ನಾವಿಲ್ಲಿ ಗಂಟನ್ನು ಹಾಕೋಬೇಕು. ಗಂಟು ಹಾಕಬೇಕಾದ್ರೆ ಗಂಟನ್ನು ಆದಷ್ಟು ಸ್ವಲ್ಪ ದಪ್ಪನಾಗಿ ಗಂಟು ಹಾಕೊಳ್ಳಿ. ಗಂಟು ದಪ್ಪ ಆದಷ್ಟು ನಮಗೆ ಆ ಕ್ಯಾಪ್ ಹೋಲಿಂದ ದಾರ ಲೂಸ್ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ನಾಟ್ ಹಾಕೊಂಡ್ಮೇಲೆ ಆ ಮೇಲ್ಗಡೆ ದಾರದಲ್ಲೂ ಸಹ ಎಕ್ಸ್ಟ್ರಾ ಏನಿರುತ್ತೆ ಅಲ್ಲೂ ಸಹ ಒಂದೆರಡು ಗಂಟನ್ನು ಹಾಕ್ಕೊಂಡ್ಬಿಡಿ. ನೋಡಿ, ಈ ರೀತಿಯಾಗಿ ಹಾಕೋಬೇಕು. ಈಗ ಆ ಬಾಟಲಲ್ಲಿ ಎಕ್ಸ್ಟ್ರಾಸ್ ಏನೋ ಪ್ಲಾಸ್ಟಿಕ್ ಇದೆ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಆ ಬಾಟಲ್ದು ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನಾಗಿ ಆ ರೌಂಡ್ ಶೇಪಾಗಿ ಬರೋ ರೀತಿಯೇ ಕಟ್ ಮಾಡ್ಕೊಳ್ಳಿ. ನಾವು ಬಾಟಲ್ನ ಮೊದಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅಳತೆ ಗೊತ್ತಾಗೋದಿಲ್ಲ, ಹಾಗಾಗಿ ಮೊದಲು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಅದರ ಅಳತೆಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದನ್ನು ಲಿಕ್ವಿಡ್ ಅಥವಾ ಸೋಪು ನೀವು ಯಾವುದನ್ನು ಬಳಸ್ತೀರ ಅದರಲ್ಲಿ ಡಿಪ್ ಮಾಡಿಕೊಂಡು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಕೈಗೆ ಯಾವುದೇ ರೀತಿಯಾದ ಸ್ಕ್ರಬ್ಬರ್ ಟಚ್ ಆಗೋದಿಲ್ಲ, ಜೊತೆಗೆ ಲಿಕ್ವಿಡನ್ನು ಸಹ ಕೈಗೆ ಅಂಟೋದಿಲ್ಲ. ಈಸಿಯಾಗಿ ಈ ರೀತಿಯಾಗಿ ನೀವು ಎಷ್ಟು ಪಾತ್ರೆಗಳಿದ್ರೂ ಸಹ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು. ಸ್ಕ್ರಬ್ಬರ್ನ ಪಾತ್ರೆಯೆಲ್ಲ ತೊಳೆದು ಆದಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಿಂಕಲ್ಲಿ ಇರುವಂತಹ ಟ್ಯಾಪ್ಗೆ ಹ್ಯಾಂಗ್ ಮಾಡೋದ್ರಿಂದ ನೀರು ಸಹ ಅದರಲ್ಲಿ ಇರೋದಿಲ್ಲ, ಜೊತೆಗೆ ಬ್ರಷ್ಷು ಸಹ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಸೆಕೆಂಡ್ ಟಿಪ್ ನೋಡೋದಾದರೆ, ನಾವು ಈ ರೀತಿ ಗ್ರೀನ್ ಸ್ಕ್ರಬ್ಬರ್ನೆಲ್ಲ ತಂದಾಗ ತುಂಬಾ ಹಾರ್ಡಾಗಿರುತ್ತೆ. ಇದನ್ನು ನಾವು ಪಾತ್ರೆ ತೊಳೆಯೋದಕ್ಕೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅದು ಕೈಗೇನೆ ಸ್ವಲ್ಪ ಹಾರ್ಡಾಗಿರುತ್ತೆ, ಜೊತೆಗೆ ಪಾತ್ರೆ ತೊಳೆಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿಯಾಗಿ ಆದಾಗ ಏನು ಮಾಡಬೇಕಂದ್ರೆ, ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಈ ಸ್ಕ್ರಬ್ಬರ್ನ ಇದರಲ್ಲಿ ಒಂದು ಸೆಕೆಂಡ್ ಮುಳುಗಿಸಿದ್ರೆ ಸಾಕು. ತುಂಬ ಹೊತ್ತು ಸಹ ಬಿಡೋದು ಬೇಡ, ಜಸ್ಟ್ ಒಂದು ಸೆಕೆಂಡು ಈ ನೀರಲ್ಲಿ ಮುಳುಗಿಸಿ ತೆಗೆದ್ರೆ ಆ ಬ್ರಷ್ಷು ತುಂಬ ಸಾಫ್ಟ್ ಆಗುತ್ತೆ, ಆಗ ನೀವು ಪಾತ್ರೆ ತೊಳೆಯೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನೋಡಿ, ನಾನು ನೀರಿಂದ ತೆಗೆದ ಮೇಲೆ ತೋರಿಸ್ತೀನಿ ಆ ಸ್ಕ್ರಬ್ಬರಲ್ಲಿ ಎಷ್ಟು ಧೂಳಿರುತ್ತೆ, ಎಷ್ಟು ಕೊಳೆ ಇರುತ್ತೆ ಅಂತ. ಹಾಗಾಗಿ ಹೊಸ ಬ್ರಷ್ಷನ್ನು ಈ ರೀತಿಯಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಬಳಸಿ ಆಗ ಬ್ರಷ್ಷು ಸಾಫ್ಟ್ ಆಗುತ್ತೆ, ಜೊತೆಗೆ ಬ್ರಷಲ್ಲಿ ಯಾವುದೇ ರೀತಿಯಾದ ಧೂಳು ಸಹ ಇರೋದಿಲ್ಲ. ಸ್ಕ್ರಬ್ಬರ್ನ ಮೂರನೇ ಟಿಪ್ ನೋಡೋದಾದರೆ, ಇಲ್ಲಿ ನಾನು ಗ್ರೀನ್ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ, ಜೊತೆಗೆ ಇನ್ನೊಂದು ಗ್ರೀನ್ ಬಾಟಲ್ ಚಿಕ್ಕದಾಗಿರುವಂತಹ ಗ್ರೀನ್ ಬಾಟಲ್ನ ತೊಗೊಂಡಿದ್ದೀನಿ. ಈ ಟಿಪ್ಸ್ಗಂತೂ ಆದಷ್ಟು ಚಿಕ್ಕದಾಗಿರುವಂತಹ ಬಾಟಲ್ನ ಯೂಸ್ ಮಾಡಿ. ನೋಡಿ, ಈಗ ಈ ಬಾಟಲ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಮುಂದೆ ಏನಿದೆ ಅಲ್ಲಿ ಮಾತ್ರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಬಾಟಲ್ಗಳನ್ನ ಕಟ್ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿದ್ಮೇಲೆ ರೌಂಡ್ ಶೇಪ್ ಕ್ಲೀನಾಗಿ ಬಂದಿದೆ. ಎಕ್ಸ್ಟ್ರಾಸ್ ಏನಾದರೂ ಅದರಲ್ಲಿ ಪ್ಲಾಸ್ಟಿಕ್ ರೀತಿ ಕಾಣಿಸಿದ್ರೆ ಆ ಬಾಟಲ್ದು ಅದನ್ನು ಒಂದು ಸಿಜರಿಂದ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಬಾಟಲ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ಮೇಲೆ ಈ ಗ್ರೀನ್ ಸ್ಕ್ರಬ್ಬರ್ ಏನಿದೆ ಅದಕ್ಕೆ ಈ ರೀತಿಯಾಗಿ ಅಂಟಿಸ್ಕೋಬೇಕು. ಇದನ್ನು ಹೇಗೆ ಅಂಟಿಸೋದು ಅಂದರೆ, ಸ್ಟೌವ್ನ ಆನ್ ಮಾಡಿಕೊಂಡು ಬಾಟಲ್ನ ಜಸ್ಟ್ ಗ್ಯಾಸ್ ಫ್ಲೇಮ್ ಮೇಲೆ ಸ್ವಲ್ಪ ಈ ರೀತಿಯಾಗಿ ಮೆಲ್ಟ್ ಆಗೋ ರೀತಿ ಇಟ್ಕೊಳ್ಳಿ. ಬಾಟಲ್ ಮೆಲ್ಟ್ ಆಗ್ತಿದ್ದಾಗೇ ಬಿಸಿ ಆಗುತ್ತಲ್ವ, ಆ ಕ್ಷಣಕ್ಕೆ ನೀವು ಈ ಸ್ಕ್ರಬ್ಬರ್ ಮೇಲೆ ಈ ರೀತಿಯಾಗಿ ಒತ್ತಿ ಇಡಿದ್ರೆ ಸ್ಕ್ರಬ್ಬರ್ಗೆ ಬಾಟಲ್ ಕ್ಲೀನಾಗಿ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ನೋಡಿ, ಯಾವ ರೀತಿಯಾಗಿ ಆ ಪ್ಲಸ್ ಸ್ಕ್ರಬ್ಬರ್ಗೆ ಅಂಟ್ಕೊಂಡಿದೆ ಅಂತ. ಈಗ ಇದನ್ನು ನೀವು ಈ ರೀತಿಯಾಗಿ ಪಾತ್ರೆ ತೊಳೆಯೋದಕ್ಕೆ ಬಳಸ್ಕೋಬೋದು. ಈ ರೀತಿ ಬಳಸೋದ್ರಿಂದ ಕೈಗೆ ಯಾವುದೇ ರೀತಿಯಾದ ಎಫೆಕ್ಟ್ ಏನೂ ಆಗೋದಿಲ್ಲ. ಇದಲ್ಲದೆ ನೀವು ಇನ್ನೂ ಇದರಲ್ಲಿ ಸಿಂಕ್ನ ಸಹ ಕ್ಲೀನ್ ಮಾಡ್ಕೋಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈಗ ತುಂಬ ಜನ ಸಿಂಕ್ಗೆ ಬೇರೆ ಬೇರೆ ರೀತಿಯಾದ ಮಾರ್ಕೆಟಲ್ಲಿರುವಂತಹ ಲಿಕ್ವಿಡ್ಗಳನ್ನ ಯೂಸ್ ಮಾಡಿ ವಾಶ್ ಮಾಡ್ತಾರೆ ಕೈಯಲ್ಲಿ. ಆ ರೀತಿ ಕೈಯಲ್ಲಿ ಮುಟ್ಟಿದಾಗ ಕೈ ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಬದಲಾಗಿ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಸ್ಕ್ರಬ್ಬರಲ್ಲಿ ಕೈಗೂ ಸಹ ಟಚ್ ಆಗೋದಿಲ್ಲ, ಜೊತೆಗೆ ಅಂಗಡಿಯಿಂದ ಯಾವುದೇ ರೀತಿಯಾದ ಬ್ರಷ್ ತರಬೇಕನ್ನೋದು ಸಹ ಇರಲ್ಲ. ಕೊನೆ ಟಿಪ್ ಏನಂತ ನೋಡೋದಾದರೆ, ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸು. ತುಂಬ ಜನರು ಈ ತಪ್ಪನ್ನು ಮಾಡೇ ಮಾಡ್ತಾರೆ. ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಈ ಸ್ಕ್ರಬ್ಬರ್ಗಳನ್ನ ನಾವು ರಾತ್ರಿ ಎಲ್ಲ ಪಾತ್ರೆ ತೊಳೆದ ಮೇಲೆ ಹಾಗೆ ಬಿಟ್ಬಿಡ್ತೀವಿ.
ಆ ರೀತಿ ಬಿಡೋದ್ರಿಂದ ಅದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಅದನ್ನು ನಾವು ಮತ್ತೆ ಅದನ್ನು ಪಾತ್ರೆ ತೊಳೆಯೋದಕ್ಕೆ ಬಳಸಿದಾಗ ನಾವು ಪಾತ್ರೆ ತೊಳೆದೂ ಸಹ ಯಾವುದೇ ರೀತಿಯಾದ ಪ್ರಯೋಜನ ಇರಲ್ಲ. ಹಾಗಾಗಿ ಈ ಸ್ಕ್ರಬ್ಬರ್ಗಳನ್ನ ಏನು ಮಾಡಬೇಕಂದ್ರೆ ಮೊದಲಿಗೆ ಒಂದು ಪಾತ್ರೆ ಅಥವಾ ಬಟ್ಲು ಯಾವುದಕ್ಕಾದರೂ ಬಿಸಿ ಇರುವಂತಹ ನೀರನ್ನು ಹಾಕಿ ಅದರ ಒಳಗಡೆಗೆ ನೀವು ಬಳಸುವಂತಹ ಸ್ಕ್ರಬ್ಬರ್ಗಳನ್ನ ಹಾಕಿ ಇಡೀ ದಿನ ಹಾಗೆ ಬಿಟ್ಬಿಡಿ. ಅಂದರೆ ರಾತ್ರಿ ಆ ರೀತಿ ಬಿಟ್ಟು ಬೆಳಗ್ಗೆ ಅದನ್ನು ಬಳಸೋದ್ರಿಂದ ಅದರಲ್ಲಿ ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾಸ್ ಇರೋದಿಲ್ಲ. ಈ ರೀತಿ ಬಿಸಿನೀರಲ್ಲಿ ಹಾಕೋದ್ರಿಂದ ಸ್ಕ್ರಬ್ಬರ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಆ ಸ್ಕ್ರಬ್ಬರು ಸಹ ನೋಡೋದಕ್ಕೆ ಹೊಸ್ದಾಗಿ ಕಾಣಿಸುತ್ತೆ. ನೋಡಿ, ಒಂದು 2 ನಿಮಿಷ ಬಿಟ್ಟಿದ್ದಷ್ಟೇ ನೋಡ್ತಾ ಇರ್ಬೋದು ನೀವು ನೀರಿನ ಬಣ್ಣ ಯಾವ ರೀತಿಯಾಗಿ ಬದಲಾಗಿದೆ ಅಂತ. ಅದರಲ್ಲಿ ಕೆಳಗಡೆಯೂ ಸಹ ಸ್ಕ್ರಬ್ಬರ್ಲಿ ಇರುವಂತಹ ಕೊಳೆ ಎಲ್ಲ ನೀರಲ್ಲಿ ಕೆಳಗಡೆ ಹೋಗಿ ಕೂತಿರುತ್ತೆ. ಈ ರೀತಿ ಸ್ಕ್ರಬ್ಬರ್ಗಳನ್ನ ಕ್ಲೀನ್ ಮಾಡಿಕೊಂಡು ಬಳಸೋದ್ರಿಂದ ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾಸ್ ಆಗಲಿ ಅಥವಾ ಆ ಬೇರೆ ರೀತಿಯಾದ ವೈರಸ್ಗಳಾಗಲಿ ನಮ್ಮ ಪಾತ್ರೆಗಳಿಗೆ ಅಂಟೋದಿಲ್ಲ. ಸೊ ನೋಡಿದ್ರಿ ಅಲ್ವಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್